ಮತ್ತೊಂದ್ ಕಡೆ ಕುಂದಗೋಳ ಪಟ್ಟಣದಲ್ಲಿ ಸಿದ್ದರಾಮಯ್ಯನವರ ರೋಡ್ ಶೋ ಇತ್ತು. ಇವತ್ತು ಕುಸುಮಾ ಶಿವಳ್ಳಿ ಅವರ ಪರವಾಗಿ ಸಿದ್ದರಾಮಯ್ಯನವರು ಮತಯಾಚನೆ ಮಾಡಿದ್ರು. ಕುಸುಮಾ ಶಿವಳ್ಳಿ ಇವರು ಕುಂದಗೋಳ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ. ಧಾರವಾಡ ಜಿಲ್ಲೆ ಕುಂದಗೋಳದಲ್ಲಿ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಿತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಅಂದರೆ ದಿನೇಶ್ ಗುಂಡೂರಾವ್ ಅವರು, ಆಮೇಲೆ KPCC ಪ್ರಚಾರ ಸಮಿತಿಯ ಅಧ್ಯಕ್ಷ ಎಚ್ ಕೆ ಪಾಟೀಲ್, ಸ್ಥಳೀಯ ಕಾಂಗ್ರೆಸ್ ಹಾಗೆ JDS ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮೈತ್ರಿ ಅಭ್ಯರ್ಥಿ ಪರವಾಗಿ ಕಾಂಗ್ರೆಸ್ ಹಾಗೆ JDS ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರೋಡ್ ಶೋ ನಡೆಸುವ ಮುಖಾಂತರವಾಗಿ ಅಧಿಕೃತವಾಗಿ ಈ ಉಪಚುನಾವಣೆಯ ವೇದಿಕೆಗೆ ಕಹಳೆಯನ್ನು ಮೊಳಗಿಸಿದೆ. ಈ ಮುಖಾಂತರವಾಗಿ ಮುಂದಿನ ದಿನಗಳಲ್ಲಿ ಬಹಳ ಅಬ್ಬರದ ಪ್ರಚಾರವನ್ನು, ಜೊತೆಗೆ ಮತಯಾಚನೆಯ ಸಂದರ್ಭವನ್ನು, ಆಮೇಲೆ ನಾಯಕರ ನಡುವಿನ ವಾಗ್ಯುದ್ಧವನ್ನು ನಾವು ಈ ಕುಂದಗೋಳದಲ್ಲಿ ಬಹುಶಃ ನಿರೀಕ್ಷೆ ಮಾಡ್ಬೋದು ಅಂತ ಕಾಣಿಸುತ್ತೆ. ಅದಕ್ಕೆ ಪ್ರಾರಂಭಿಕ ಹಂತದಲ್ಲೇ ಈ ಮಟ್ಟಿಗಿನ ಒಂದು ಶಕ್ತಿ ಪ್ರದರ್ಶನಕ್ಕೆ ಕುಂದಗೋಳ ವೇದಿಕೆಯಾಗಿರೋದು ಕಂಡುಬಂತು ನಮಗೆ. ಇದೇ ಸಂದರ್ಭದಲ್ಲಿ ಪತಿ CS ಶಿವಳ್ಳಿ ಅವರನ್ನು ನೆನೆದು ಕುಸುಮಾ ಶಿವಳ್ಳಿ ಅವರು ಕಣ್ಣೀರಿಟ್ಟಂಥ ಪ್ರಸಂಗ ಇವತ್ತು ನಡೀತು. ನಾಮಪತ್ರ ಸಲ್ಲಿಸಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸುವಂಥ ಸಂದರ್ಭದಲ್ಲಿ ಕುಸುಮಾ ಶಿವಳ್ಳಿ ಅವರು ಕಣ್ಣೀರು ಹಾಕ್ತಾರೆ. ಎಲ್ಲರೂ ಸಹಕಾರವನ್ನು ನೀಡ್ತಾ ಇದ್ದಾರೆ, ನನಗೆ ಗೆಲ್ಲುವಂಥ ವಿಶ್ವಾಸವಿದೆ, ನನ್ನದೇ ಗೆಲುವು ಖಚಿತ ಅಂತ ಕುಸುಮಾ ಶಿವಳ್ಳಿ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಪಕ್ಷದ ಕೆಲ ಮುಖಂಡರಲ್ಲಿ ಅಸಮಾಧಾನ ಇದೆ, ಅದೆಲ್ಲ ಸರಿ ಹೋಗುತ್ತೆ ಅಂತಲೂ ಕೂಡ ನಾಮಪತ್ರ ಸಲ್ಲಿಸಿದ ಬಳಿಕ ಕುಸುಮಾ ಅವರು ಹೇಳ್ತಾರೆ. ನಮ್ಮ ಜೊತೆ ಮಾಡೋಳಿ ಬಂದನ್ ರೀ, ವಕೀಲರು ಬಂದಾರ, ಮತ್ತು ಸಕ್ರಪ್ಪಣ್ಣವ್ರು ಬಂದಾರ, ನನ್ನ ಮಗ ಬಂದ, ಸಿದ್ದರಾಮಯ್ಯನವರು, ಎಚ್ ಕೆ ಪಾಟೀಲ್ರು, ವಿನಯ್ ಕುಲಕರ್ಣಿ ಅವರು, DK ಇವರು, ಗುಂಡೂರ್ ಅವರು ಬಂದಾರ. ಗೆಲುವು ಸಾಧ್ಯ ಐತ್ರಿ, ಖಚಿತ ಅಂತ ಭಾಳ ಖುಷಿ ಆಗೈತ್ರಿ. ಹ್ಞೂ ರೀ, ಭಾಳ ಖುಷಿ ಆಗೈತ್ರಿ. ಏನು ಮಾಡ್ಬೇಕು ರೀ, ನಮ್ಮ ಮನೆಯವ್ರು ಇರ್ಲಿಕ್ಕೆ ನಮಗೂ ಭಾಳ ಬೇಜಾರಾಗೈತ್ರಿ. ಇಲ್ರಿ ಅದೇನಿಲ್ರಿ, ಅದೇನಿಲ್ಲ, ಎಲ್ಲ ಸಪೋರ್ಟ್ ಅದ. ನಮ್ಮ ಜೊತೆ ಮಾಡೋಳಿ ಬಂದನ್ ರೀ, ವಕೀಲರು ಬಂದಾರ, ಮತ್ತು ಸಕ್ರಪ್ಪಣ್ಣವ್ರು ಬಂದಾರ, ನನ್ನ ಮಗ ಬಂದ, ಸಿದ್ದರಾಮಯ್ಯನವರು, ಎಚ್ ಕೆ ಪಾಟೀಲ್ರು, ವಿನಯ್ ಕುಲಕರ್ಣಿ ಅವರು, DK ಇವರು, ಗುಂಡೂರ್ ಅವರು ಬಂದಾರ. ಗೆಲುವು ಸಾಧ್ಯ ಐತ್ರಿ, ಖಚಿತ ಅಂತ ಭಾಳ ಖುಷಿ ಆಗೈತ್ರಿ. ಹ್ಞೂ ರೀ, ಭಾಳ ಖುಷಿ ಆಗೈತ್ರಿ. ಏನು ಮಾಡ್ಬೇಕು ರೀ, ನಮ್ಮ ಮನೆಯವ್ರು ಇರ್ಲಿಕ್ಕೆ ನಮಗೂ ಭಾಳ ಬೇಜಾರಾಗೈತ್ರಿ. ಇಲ್ರಿ ಅದೇನಿಲ್ರಿ, ಅದೇನಿಲ್ಲ, ಎಲ್ಲ ಸಪೋರ್ಟ್ ಅದ.